ಗ್ರಹಣ ಅಂದರೆ ಏನು ಅಂತರಿಕ್ಷದಲ್ಲಿ ಸೂರ್ಯನಂತಹ ನಕ್ಷತ್ರದ ಬೆಳಕು ಇರ್ತದೆ ಭೂಮಿ ಚಂದ್ರ ಈ ತರಹದ ಆಕಾಶಕಾಯಗಳ ನೆರಳು ಕೂಡ ಬೀಳ್ತದೆ ಈ ನೆರಳು ಬೆಳಕಿನ ಆಟನೇ ಗ್ರಹಣ ಒಂದು ಆಕಾಶಕಾಯದ ನೆರಳು ಇನ್ನೊಂದರ ಮೇಲೆ ಬೀಳೋದನ್ನು ಗ್ರಹಣ ಅಂತ ಹೇಳ್ತೇವೆ ಅಥವಾ ಒಂದು ಕಾಣದ ಹಾಗೆ ಇನ್ನೊಂದು ಅಡ್ಡ ಬರೋದೇ ಗ್ರಹಣ ಈ ಚಿತ್ರದಲ್ಲಿ ಅದ್ಯಾವುದೂ ನಡೀತಿಲ್ವಲ್ಲ ಅದಕ್ಕೆ ಯಾವ ಗ್ರಹಣನೂ ಇಲ್ಲಿ ಆಗ್ತಾ ಇಲ್ಲ ಇಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಇದೆ ಅಂದರೆ ಇಲ್ಲಿ ನಡೀತಿರೋದು ಚಂದ್ರಗ್ರಹಣನಾ ಏನು ಭೂಮಿಯ ಗ್ರಹಣನಾ ಯಾವುದು ನಡೀತಾ ಇದೆ ಇಲ್ಲಿ ಆ್ಯಕ್ಚುಲಿ ಅದು ಯಾವುದೂ ಅಲ್ಲ ಚಂದ್ರನ ನೆರಳು ಬಿದ್ದಿರುವ ಆ ಭೂಮಿಯ ಭಾಗದ ಜನರಿದಾರಲ್ಲ ಅವರಿಗೆ ಸೂರ್ಯ ಕಾಣಿಸಲ್ಲ ಯಾಕಂದರೆ ಚಂದ್ರ ಅಡ್ಡ ಇದ್ದಾನೆ ಸೊ ಅದಕ್ಕೆ ಇದು ಸೂರ್ಯಗ್ರಹಣ ಸೋಲಾರ್ ಎಕ್ಲಿಪ್ಸ್ ಇಲ್ಲಿ ಚಂದ್ರನ ಗೋಲ ಸೂರ್ಯನಿಗೆ ಅಡ್ಡ ಬಂದು ಸೂರ್ಯ ಕಾಣಿಸದೇ ಇದ್ದಾಗ ನಾವು ಸೂರ್ಯನಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳ್ತೇವೆ ಇದೇ ಸಂದರ್ಭದಲ್ಲಿ ಚಂದ್ರನ ಮೇಲಿಂದ ನೋಡಿದರೆ ಭೂಮಿಯ ಮೇಲೆ ಚಿಕ್ಕ ಕಪ್ಪು ನೆರಳು ಭಾಗಶಃ ಭೂಮಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳ್ತೇವೆ ಪಾರ್ಷಲ್ ಅರ್ತ್ ಎಕ್ಲಿಪ್ಸ್ ಇಲ್ಲಿ ನೋಡಿ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿದೆ ಚಂದ್ರನು ಪೂರ್ಣವಾಗಿ ಭೂಮಿಯ ನೆರಳಲ್ಲಿ ಮುಳುಗಿದ್ದಾನೆ ಸೊ ಇದು ಚಂದ್ರಗ್ರಹಣ ಲೂನಾರ್ ಎಕ್ಲಿಪ್ಸ್ ಇಲ್ಲಿ ಏನಾಗಿದೆ ಅಂದರೆ ಭೂಮಿಯು ಸೂರ್ಯನಿಗೆ ಅಡ್ಡ ಬಂದು ಚಂದ್ರನ ಮೇಲೆ ಬೆಳಕೆ ಬೀಳದಂತೆ ಮಾಡಿದೆ ಚಂದ್ರ ಎಲ್ಲಿ ಹೊಳಿತಾನೆ ಅವನಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಚಂದ್ರನ ಮೇಲಿಂದ ನೋಡಿದರೆ ಭೂಮಿ ಅಡ್ಡ ಇದೆ ಸೂರ್ಯ ಕಾಣಿಸ್ತಾ ಇಲ್ಲ ಅದಕ್ಕೆ ಇದು ಸೂರ್ಯಗ್ರಹಣ ಸೋಲಾರ್ ಎಕ್ಲಿಪ್ಸ್